ಶನಿ ಮಹಾತ್ಮೆ ಯಕ್ಷಗಾನದಲ್ಲಿ ವಿಕ್ರಮಾದಿತ್ಯನಿಗೆ ಶನಿ ಹಿಡಿಲಿಕ್ಕೋಸ್ಕರ ಒಬ್ಬ ಕುದುರೆ ಹಿಡ್ಕೊಂಡು ಬರ್ತಾನೆ. ಅವನು ಯಕ್ಷಗಾನ ವೇದಿಕೆಯಲ್ಲಿ ಬಂದಾಗ ಪಾತ್ರದಾರಿ ಇವತ್ತಿಗೂ ತೋರಿಸ್ತಾ ಇರೋದು ಏನಂತಂದ್ರೆ, ತಾನೊಬ್ಬ ಬ್ಯಾರಿಯಾಗಿ ಬಂದು ಅಲ್ಲಾಹು ಅಕ್ಬಾರ್ ಅಂತ ಕೂಗ್ತ. ನೀವು ನಡೆಸ್ತಾ ಇರುವಂತ ಕತೆ ವಿಕ್ರಮಾದಿತ್ಯನು. ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಆಳಿದ್ದು ಕ್ರಿಸ್ತ ಪೂರ್ವ 57ರಲ್ಲಿ, ಇಸ್ಲಾಂ ಹುಟ್ಟಿದ್ದು ಕ್ರಿಸ್ತ ಶಕ 632ರಲ್ಲಿ. ಇವನು ಶನಿ ಹಿಡಿಸ್ಲಿಕ್ಕೆ ಬಂದವನು ಅಲ್ಲಾಹು ಅಕ್ಬಾರ್ ಅಂತ ಕೂಗಿದ್ ಹೇಗೆ? ಪಂಜುರ್ಲಿಯನ್ನು ಯಕ್ಷಗಾನಕ್ಕೆ ತಂದಿದ್ದಾರೆ. ಕೊರಗತನಿಯ ಅಂತ ಹುಟ್ಟಿದ್ದು ಬ್ರಿಟಿಷರ ಕಾಲದಲ್ಲಿ. ಅವನು ಮಂಜುನಾಥನ ಸ್ವಾಮಿಯ ದೇವಸ್ಥಾನದಲ್ಲಿ ತಂದಂತ ದೇವರ ಸಾಮಾನುಗಳನ್ನೆಲ್ಲ ಒಳಗೆ ಎಸ್ತದ್ದು ಅವನಿಗೆ 16.5 ವರ್ಷ ವಯಸ್ಸಿದ್ದಾಗ. ಅಂತ ಯುವಕ ಯಕ್ಷಗಾನದಲ್ಲಿ ಅಥವಾ ಭೂತದ ಕೋಲದಲ್ಲಿ ಕೊರಗ ಅಜ್ಜ ಆಗಿದ್ದು ಹೇಗೆ? ಅಯ್ಯಪ್ಪ ಸ್ವಾಮಿ ಬ್ಯಾರಿಯ ವಾವರ್ನನ್ನ ಕೊಂದ ಮೇಲೆ ಮಹಿಷಿ ಅನ್ನುವಂಥ ರಾಕ್ಷಸಿಯನ್ನು ಕೊಂದು ಶಬರಿಮಲೆ ಆಯಿತು ಅಂತ ಕಥೆಯಲ್ಲಿ ಹೇಳ್ತೀರಿ. ಒಂದು ವೇಳೆ ಅದೇ ಸತ್ಯವೇ ಆಗಿದ್ರೆ ಈ ಭಾರತ ದೇಶದಲ್ಲಿ 7 ರೀತಿಯಾದಂಥ ನೃತ್ಯ ಪ್ರಾಕಾರಗಳಿದ್ದಾವೆ. ಕಥಕಳಿ, ಒಡಿಸ್ಸಿ, ಮಣಿಪುರಿ, ಮೋಹಿನಿಯಾಟ್ಟಮು, ಅದೇ ಥರ ಭರತನಾಟ್ಯಂ, ಹೀಗೆ ಈ 7 ತರವನ್ನು ಒಂದರಲ್ಲಿ ತಂದು ಗದ್ಯ ಭಾಗವನ್ನು ತಂದು ಮಾತನ್ನು ತಂದು ಹಿಮ್ಮೇಳನವ ತಂದು ಸಂಗೀತವನ್ನು ತಂದು ಒಂದು ರಂಗಸ್ಥಳದಲ್ಲಿ ತಂದಂಥ ಏಕೈಕ ಕಲೆ ಜಗತ್ತಿನಲ್ಲಿದ್ದರೆ ಅದು ಯಕ್ಷಗಾನ. ಬೌದ್ಧಿಕವಾಗಿ ಯಕ್ಷಗಾನ ಎಲ್ಲರನ್ನು ಬುದ್ಧಿವಂತರನಾಗಿ ಹೇಗೆ ಮಾಡುತ್ತೆ ಅಂತ ಕರಾವಳಿ ಜಿಲ್ಲೆಯವರು ಕರ್ನಾಟಕದಲ್ಲಿ ಬುದ್ಧಿವಂತರು ಅಂತ ಕರೀತಾರೆ. ನಿಜವಾದ ಬುದ್ಧಿವಂತರು ಹೇಗೆ ಅಂತಂದ್ರೆ, ಅದಕ್ಕೆ ಬೌದ್ಧಿಕವಾಗಿ ಒಬ್ಬ ಸ್ಕೂಲಿಗೆ ಹೋಗದಿದ್ದವನಿಗೂ ಸಹ ಮಹಾಭಾರತ ರಾಮಾಯಣವನ್ನ ನಾಲಿಗೆಯಲ್ಲಿ ತಂದುಕೊಟ್ಟಂತ ಏಕೈಕ ಶಿಕ್ಷಣ ಅದು ಯಕ್ಷಗಾನ. ಯಕ್ಷಗಾನದಿಂದಲೇ ಕರಾವಳಿಯವರು ಬುದ್ಧಿವಂತರಾದರು ಬಿಟ್ರೆ ಮೀನಿಂದ ಅಲ್ಲ. ಒಂದು ಸಲಹೆಯನ್ನ ನಾನು ಈ ವೇದಿಕೆಯಲ್ಲಿ ಕೊಡ್ತಾ ಇದ್ದೇನೆ. ಲಕ್ಷ್ಮಿಯನ್ನ ನೀವು ಶಕ್ತಿಯನ್ನಾಗಿ ಅವರಿಗೆ ಕೊಡ್ತಾ ಇದ್ದೀರಿ. ಇನ್ನು ಮೇಲೆ ಒಂದು ಬೌದ್ಧಿಕವಾದಂತ ತರಬೇತಿ ಶಿಬಿರವನ್ನ ಯಕ್ಷಗಾನ ಕಲಾವಿದರಿಗೆ ಕೊಡಬೇಕು. ಯಾಕೆಂತಂದ್ರೆ ಬುದ್ಧಿವಂತ ಜಿಲ್ಲೆ ಅಂತ ಕರ್ಸ್ಕೊಂಡವರಿಗೆ ಯಕ್ಷಗಾನದ ವೇದಿಕೆಯಲ್ಲಿದ್ದಂತ ಕಲಾವಿದನ ಬಾಯಿನಲ್ಲಿ ಏನು ಶಬ್ದ ಬಾಯಲ್ಲಿನ ಶಬ್ದಗಳು ಹೊರಗೆ ಬರ್ತವೆಯೋ ಅದು ಪ್ರತಿಯೊಬ್ಬನಿಗೂ ಶ್ರೋತೃಗಳಿಗೆ ಅದು ಪಾಠವಾಗಿ ಹೊರಗೆ ಹೋಗ್ಬೇಕು. ಯಕ್ಷಗಾನ ಈ ಪ್ರಸಂಗ ಬಹಳಷ್ಟು ವಿಶೇಷವಾದ ಶಕ್ತಿ ಹೊಂದಿದೆ. ಒಂದು ಉದಾಹರಣೆ ಕೊಡ್ತೀವಿ. ಈ ಗಣಪಯ್ಯ ಶೆಟ್ಟಿ ಅಂತೇಳಿ ನಮ್ಮ ಸೀತಾನದಿ ಗಣಪಯ್ಯ ಶೆಟ್ಟರು ಅದ್ಭುತ ಪ್ರಸಂಗ ಕರ್ತರು. ಅವರಲ್ಲಿದ್ದಂತ ಒಂದು ಸಾಹಿತ್ಯ ಜ್ಞಾನ ಇತ್ತೀಚಿನ ದಿನಗಳಲ್ಲಿ ಕಾಣ್ಲಿಕ್ಕೆ ಸಿಗ್ಲಿಕ್ಕೆ ಇಲ್ಲ. ಶನಿ ಮಹಾತ್ಮೆ ಅನ್ನುವಂತ ಯಕ್ಷಗಾನ ಇವತ್ತಿಗೂ ನಡೀತದೆ. ಆ ಶನಿ ಮಹಾತ್ಮೆ ಯಕ್ಷಗಾನದಲ್ಲಿ ವಿಕ್ರಮಾದಿತ್ಯನಿಗೆ ಶನಿ ಹಿಡಿಲಿಕ್ಕೋಸ್ಕರ ಒಬ್ಬ ಕುದುರೆ ಹಿಡ್ಕೊಂಡು ಬರ್ತಾನೆ ಮ್ಲೇಂಚನಾಗಿ. ಅವನು ಯಕ್ಷಗಾನ ವೇದಿಕೆಯಲ್ಲಿ ಬಂದಾಗ ಆ ಪಾತ್ರದಾರಿ ಇವತ್ತಿಗೂ ತೋರಿಸ್ತಾ ಇರೋದು ಏನಂತಂದ್ರೆ, ತಾನೊಬ್ಬ ಬ್ಯಾರಿಯಾಗಿ ಬಂದು ಅಲ್ಲಾಹು ಅಕ್ಬಾರ್ ಅಂತ ಕೂಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ನೀವು ನಡೆಸ್ತಾ ಇರುವಂತ ಕತೆ ವಿಕ್ರಮಾದಿತ್ಯನು. ಈ ಭಾರತದಲ್ಲಿ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಆಳಿದ್ದು ಕ್ರಿಸ್ತ ಪೂರ್ವ 57ರಲ್ಲಿ, ಇಸ್ಲಾಂ ಹುಟ್ಟಿದ್ದು ಕ್ರಿಸ್ತ ಶಕ 632ರಲ್ಲಿ. ಶನಿ ಹಿಡಿಸ್ಲಿಕ್ಕೆ ಬಂದವನು ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದು ಹೇಗೆ? ಅವನಿಗೆ ಬೌದ್ಧಿಕ ಜ್ಞಾನ ಇಲ್ಲದೆ ಇದ್ದಾಗ ಹಾಗಾಗ್ತದೆ. ಯಕ್ಷಗಾನ ಕಲಾವಿದರಿಗೆ ಇತಿಹಾಸದ ಬಗ್ಗೆ ತರಬೇತಿಯನ್ನು ಕೊಡಬೇಕು. ಯಾಕೆ ಅಂತಂದ್ರೆ, ಮಹಮ್ಮದ್ ಪೈಗಂಬರ್ ಹುಟ್ಟಿದ್ದ 570ರಲ್ಲಿ 610ರಲ್ಲಿ ಅವರಿಗೆ ಅಧ್ಯಾತ್ಮ ಕಲಿಬೇಕು ಅಂತ ಬಂತು. 620ರಲ್ಲಿ ಅವರು ಮೆಕ್ಕಕ್ಕೆ ಹೋದ್ರು. ಮೆಕ್ಕಕ್ಕೆ ಹೋಗಿ ವಿಗ್ರಹ ಆರಾಧನೆ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಅವರಿಗೆ ಕಲ್ಲಲ್ಲಿ ಹೊಡೆದ್ರು, ಗಾಜಲ್ಲಿ ಹೊಡೆದ್ರು, ಓಡಿಸಿದ್ರು. ಎಲ್ಲ ಬಹಳ ದೊಡ್ಡ ದಾರ್ಶನಿಕರಿಗೆಲ್ಲರಿಗೂ ಕಲ್ಲಲ್ಲಿ ಹೊಡೆಯುವುದು, ಓಡಿಸೋದು ಅವಮಾನ ಆಗುವುದು ಸ್ವಾಮಿಗಳಿಗೆ, ಅದು ಪ್ರಪಂಚದಲ್ಲಿ ಇದೆ ಅನ್ನೋದಕ್ಕೆ ಮಹಮ್ಮದ್ ಪೈಗಂಬರು ಸಹ ಒಂದು ಸಾಕ್ಷಿ. ಮದಿನಿಕ್ ಹೋದಂತ ಪೈಗಂಬರು ಕ್ರಿಸ್ತ ಶಕ 632ರಲ್ಲಿ ಮೆಕ್ಕಕ್ಕೆ ಬಂದು ಇಸ್ಲಾಂ ನನ್ನ ಬೋಧನೆ ಮಾಡ್ತಾರೆ. ಆಗ ಇಸ್ಲಾಂ ಹುಟ್ಟುತ್ತದೆ. ಲಾ ಇಲಾಹಿ ಇಲ್ಲಲ್ಲಾಹ ಮೊಹಮ್ಮದ್ ರಸೂಲುಲ್ಲಾಹ ಅಂತೇಳಿ ಮೊಹಮ್ಮದ್ನ ಒಪ್ಪಿಕೊಂಡ ಮೇಲೆ ಇಸ್ಲಾಂ ಬಂತು. ಅಲ್ಲಿಯವರೆಗೆ ನಾವು ರಂಗಸ್ಥಳದಲ್ಲಿ ಪೌರಾಣಿಕ ವಿಚಾರದಲ್ಲಿ ಅಲ್ಲಾಹು ಅಕ್ಬರ್ ಅನ್ನುವಂಥ ಶಬ್ದವೇ ಬರುವ ಹಾಗಿಲ್ಲ. ಪುರಾಣ ಇದ್ದ ಕಾಲದಲ್ಲಿ ಇಸ್ಲಾಮೇ ಇರಲಿಲ್ಲ. ನಾನೇನು ಯಾರ ಮೇಲೆ ದ್ವೇಷಕ್ಕೆ ಹೇಳೋದಲ್ಲ, ಇತಿಹಾಸ ಗೊತ್ತಿರ್ಬೇಕು. ಅಯ್ಯಪ್ಪ ಸ್ವಾಮಿಯ ಕಥೆಯನ್ನ ತರ್ತೀರಿ, ವಾವರ ಸ್ವಾಮಿ ಅಂತ ಅದರಲ್ಲಿ ಪ್ರಸಂಗ ಬರ್ತದೆ. ಆ ವಾವರ ಸ್ವಾಮಿ ಬರ್ಬೇಕಾದ್ರೆ ಇಬ್ರು ಬ್ಯಾರಿಗಳು ಬರ್ತಾರೆ. ಆ ಬ್ಯಾರಿಗಳು ಕೇರಳದಲ್ಲಿ ರಾಜ ರಾಜಶೇಖರ ಇದ್ದಾಗ ಬ್ಯಾರಿಗಳು ಇರಲಿಲ್ಲ. ಇನ್ನೊಂದು ಹೇಳ್ತೇನೆ, ಅಯ್ಯಪ್ಪ ಸ್ವಾಮಿ ಬ್ಯಾರಿಯ ವಾವರ್ನನ್ನ ಕೊಂದ ಮೇಲೆ ಮಹಿಷಿ ಅನ್ನುವಂತ ರಾಕ್ಷಸಿಯನ್ನ ಕೊಂದು
ಶಬರಿಮಲೆ ಆಯ್ತು ಅಂತ ಕಥೆಯಲ್ಲಿ ಹೇಳ್ತೀರಿ. ಒಂದು ವೇಳೆ ಅದೇ ಸತ್ಯವೇ ಆಗಿದ್ರೆ ರಾಜಶೇಖರ ಇದ್ದದ್ದು ವಿಜಯನಗರ ಸಾಮ್ರಾಜ್ಯದ ನಂತರ. ಇದೇ ರಾಜಶೇಖರ ಪಂದಳ ಅರಸರ ಜೊತೆನಲ್ಲಿ ಬಾರ್ಕೂರಿನ ಅರಸರು ಸಂಬಂಧ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ ರಾಕ್ಷಸಿ ಮಹಿಷಿ ಏನಾದ್ರು ಇದ್ದದ್ದೇ ಹೌದಾಗಿದ್ರೆ ಈ ಮೊಘಲರನ್ನೆಲ್ಲ ತಿಂದು ಹಾಕುವಂತ ಮಹಿಷಿಯನ್ನೇ ಬೇಡಿದ್ರೆ ಸಾಕಿತ್ತು, ನಮಗೆ ಸ್ವಾತಂತ್ರ್ಯದ ಹೋರಾಟವೇ ಬೇಡ ಇತ್ತು. ಎಲ್ಲಿದ್ಲು ಮಹಿಷಿಯಾಗ? ಮಹಿಷಿ ಇರ್ಲಿಲ್ಲ, ಮೊಘಲರು ಇದ್ರಷ್ಟೇ. ಈಗ ಲೇಟೆಸ್ಟ್ ಆಗಿ ಯಕ್ಷಗಾನಗಳು ಬಂದಿವೆ. ಕೊರಗಜ್ಜನ ಯಕ್ಷಗಾನ ಬಂದಿದೆ, ಪಂಜುರ್ಲಿ ಯಕ್ಷಗಾನ ಬಂದಿದೆ. ಪ್ರಸಂಗ ಕರ್ತೃ ಸಹ ಇದರೊಳಗೆ ಅರ್ಥ ಮಾಡ್ಕೊಳ್ಬೇಕು. ಪಟ್ಲ ಅಂತಹ ಒಂದು ಮೇರು, ಒಂದು ಪ್ರತಿಭೆ ಇಂಥವರಿಗೆ ಹೇಳ್ಕೊಡ್ಬೇಕಾಗ್ತದೆ. ಯಕ್ಷಗಾನ ಬರೆಯವರಿಗೂ ಸಹ ಒಬ್ಬ ಮನುಷ್ಯ ಸತ್ತು ದೈವಾತ್ಮ ಪಡೆದಿರಬಹುದು, ಆದರೆ ಶಿವನ ಗಣಗಳನ್ನ ವಿಷ್ಣುವಿನ ಗಣಗಳನ್ನ ಯುದ್ಧದಲ್ಲಿ ಸೋಲಿಸಿ ತಾನೇ ದೈವಶಕ್ತಿಯನ್ನಾಗಿ ತೋರಿಸ್ತಕ್ಕಂಥದ್ದು ಯಕ್ಷಗಾನಕ್ಕೆ ಶೋಭೆ ಅಲ್ಲ. ಶಿವಗಣಗಳು ಯಾವತ್ತಿದ್ರೂ ಶಿವಗಣಗಳೇ. ಒಬ್ಬ ಮನುಷ್ಯ ಸತ್ತವ ದೇವರಾಗಿ ದೈವವಾಗಿ ಶಿವಗಣಗಳನ್ನು ಸೋಲಿಸುವುದಿಲ್ಲ. ಇನ್ನೊಂದು ಮಂಗಳೂರಿನ ಜನರಿಗೆ ಗೊತ್ತಿರಬೇಕು ಯಾವ್ದಂದ್ರೆ, ಕೊರಗತನಿಯ ಅಂತ ಹುಟ್ಟಿದ್ದು ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅವನು ಮಂಜುನಾಥನ ಸ್ವಾಮಿಯ ದೇವಸ್ಥಾನದಲ್ಲಿ ತಂದಂತ ದೇವರ ಸಾಮಾನುಗಳನ್ನೆಲ್ಲ ಒಳಗೆ ಎಸ್ತದ್ದು ಅವನಿಗೆ 16.5 ವರ್ಷ ವಯಸ್ಸಿದ್ದಾಗ. ಯುವಕ, ಅಂತ ಯುವಕ ಯಕ್ಷಗಾನದಲ್ಲಿ ಅಥವಾ ಭೂತದ ಕೋಲದಲ್ಲಿ ಕೊರಗ ಅಜ್ಜ ಆಗಿದ್ದು ಹೇಗೆ? ಹಿಂದೆ ಅವನಿಗೆ ಒಂದು ಕೋಲ್ ಕೊಡ್ತಾ ಇದ್ರು, ಈಗ ಕೋಲದಲ್ಲಿ ಒಂದು ಕೋಲ್ ಸಾಕಾಗುವುದಿಲ್ಲ ಅಂತ ಎರಡು ಕೋಲ್ ಕೊಡ್ತಾ ಇದ್ದಾರೆ. ಇನ್ ಏನೇನು ಕೊಡ್ತಾರೋ ಗೊತ್ತಿಲ್ಲ. ಪಂಜುರ್ಲಿಯನ್ನು ಯಕ್ಷಗಾನಕ್ಕೆ ತಂದಿದ್ದಾರೆ. ಪಂಜುರ್ಲಿಯನ್ನು ತರಬೇಕಾದ್ರೂ ಸಹ ಶಿವನೇ ಗದ್ದೆ ಮಾಡಿದ. ಆ ಗದ್ದೆಯಲ್ಲಿ ಹಂದಿ ಆ ಭತ್ತ ತಿಂತು, ಭತ್ತ ತಿಂದುದರಿಂದ ಶಿವ ಆ ಹಂದಿಯನ್ನ ಕೊಂದ ಅನ್ನುವಂತ ಕತೆ ತರ್ತೀರಿ, ಇದೆಲ್ಲ ಮೂಢತನ ಆಗ್ಬಿಡ್ತದೆ. ಶಿವನಿಗೆ ಗದ್ದೆ ಮಾಡುವ ಅವಶ್ಯಕತೆಯೇ ಇಲ್ಲ, ಅವೊಂದು ಪ್ರಪಂಚ. ಆಮೇಲೆ ಹಂದಿ ಭತ್ತ ತಿಂತು ಅಂತೇಳಿ ಆ ಹಂದಿಯನ್ನ ಕೊಲ್ತಾನೆ ಅಂತಾದ್ರೆ ಶಿವನನ್ನ ಬಹಳ ಸಣ್ಣದ್ ಮಾಡಿದಾಗ ಆಗ್ತದೆ. ಆ ಹಂದಿಯನ್ನ ಕೊಂದದ್ದಕ್ಕೆ ಪಾರ್ವತಿ ನಾನು ಸ್ನಾನ ಮಾಡುವುದಿಲ್ಲ ಊಟ ಮಾಡುವುದಿಲ್ಲ ಅಂತ ಹಠ ಹಿಡಿತಾಳೆ ಅಂತಾದ್ರೆ ಇವಳು ಸಾಮಾನ್ಯ ಹೆಂಗಸರಿಗಿಂತಲೂ ಕಡಿಮೆ ಅಂತ ಆಗ್ಬಿಡ್ತದೆ. ಪಾರ್ವತಿಗೆ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ, ಅವಳಿಗೆ ಹಸುವೆ ಆಗುದಿಲ್ಲ. ಕಥೆಯನ್ನ ಸಮಗ್ರವಾಗಿ ತಗೊಂಡೋಗ್ತಕ್ಕಂತ ಕತೆ ಆಗ್ಬೇಕು ಅಂತಾದ್ರೆ ಈ ಕಲಾವಿದರಿಗೆ ನೀವು ಹೇಗೆ ಧನ ಸಹಾಯ ಮಾಡ್ತಾ ಇದ್ದೀರೋ ಅದೇ ತರ ಸರಸ್ವತಿಯ ಸಹಾಯ ಮಾಡ್ಲಿಕ್ಕೋಸ್ಕರವಾಗಿ ಅವರಿಗೆ ತರಬೇತಿಯನ್ನ ಕೊಡಬೇಕು. ಮುಂದಿನ ವರ್ಷದಿಂದ ಪ್ರತಿ ಕಲಾವಿದರಿಗೆ ಒಂದು 15-15 ದಿನ ಇತಿಹಾಸದ ಪ್ರಜ್ಞೆ, ಸಾಹಿತ್ಯದ ಪ್ರಜ್ಞೆ, ಭಾಷೆಯ ಪ್ರಜ್ಞೆ, ಸಾಹಿತ್ಯದಲ್ಲಿ ಹಾಸ್ಯಕ್ಕೋಸ್ಕರ ಕಳಪೆ ಮಟ್ಟದ ಭಾಷೆಯನ್ನ ಬಳಸಬಾರದು ಅನ್ನುವಂಥದ್ ರೀತಿಯಲ್ಲಿ ಯಕ್ಷಗಾನದ ಪಾವಿತ್ರ್ಯತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು ಆಗಬೇಕು ಅಂತ ಹೇಳ್ತಾ ನಾನು ಎಲ್ಲ ಯಕ್ಷಗಾನದ ಮೇಳದ ದೇವಸ್ಥಾನದ ಕರ್ತೃಗಳಿಗೆ ಈ ವೇದಿಕೆಯಿಂದ ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆಪಟ್ಟು ನನ್ನ ಆಶೀರ್ವಚನ ನಿಲ್ಲಿಸ್ತಾ ಇದ್ದೇನೆ. ಯಕ್ಷಗಾನವನ್ನ ಬಹಳ ದೊಡ್ಡ ಮಟ್ಟದ ದೈವತ್ವವನ್ನ ಕಂಡುಕೊಂಡು ಜನ ಹರಕೆಯ ಬಯಲಾಟವನ್ನ ಆಡ್ತಾರೆ. ಕಟೀಲ್ ಮೇಳ ಇರ್ತದೆ, ಧರ್ಮಸ್ಥಳದ ಇರ್ತದೆ, ನಮ್ಮ ಭಾಗದಲ್ಲಿ ಮಾರಣಕಟ್ಟೆ ಇರ್ತದೆ, ಹಾಗೆ ಸುಮಾರಷ್ಟು ಹಟ್ಟಿ ಅಂಗಡಿ ಮೇಳ ಇರ್ತದೆ, ಎಲ್ಲ ಇರ್ತದೆ. ಅವರು ಹರಕೆಯ ಆಟವನ್ನ ಆಡುವಾಗ ಯಾವುದೇ ಒಬ್ಬ ಹಿಂದೂ ಆಗಿರ್ಲಿ ಅವನು ಮೇಳವನ್ನ ವಹಿಸಿಕೊಂಡು ಆಡಿಸ್ತಾ ಇದ್ದಾನೆ ಅಂತಾದ್ರೆ ಆ ಮೇಳದ ದೇವರನ್ನ ಅವನ ಮನೆಯಲ್ಲೇ ಇಡಬೇಕೆ ವಿನಃ ಅವನು ಮಾಂಸ ತಿಂತಾನೆ ಅಂತ ಬೇರೆಯವ್ರ ಮನೆಗೆ ಹೋಗ್ಬಾರ್ದು. ನಮ್ಮ ಹಿಂದುತ್ವ ಒಡೆದು ಹೋಗ್ತದೆ. ಹಿಂದೂ ಅಂತಂದ ಮೇಲೆ ಅವನು ದೇವರಿಗೆ ಎಲ್ಲರೂ ಒಂದೇ ಆಗಿರ್ತಾನೆ.